ಕೊಡಗು ಜಿಲ್ಲೆಯಲ್ಲಿ ತನ್ನದೇ ಆದಂಥ ಸಂಸ್ಕೃತಿ, ತನ್ನದೇ ಆದಂಥ ಆಚಾರ ವಿಚಾರಗಳಿರುವಂಥ ಒಂದು ಜಿಲ್ಲೆ. ಇಲ್ಲಿಯ ಜನರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣವನ್ನು ಕೊಟ್ಟು ಕಾನೂನು ಏನು ಹೇಳ್ತದೆ ಅಂತ ಹೇಳೋದ್ರ ಬಗ್ಗೆ ಕೂಡ ಜನರಿಗೆ ಅರಿವಿಕೆ ಮೂಡಿಸ್ಲಿಕ್ಕೋಸ್ಕರ ಈ ಪತ್ರಿಕೆಗೋಷ್ಠಿ ಅಂತ ಕರೆದಿದ್ದೇನೆ. ಈಗ ಮೊನ್ನೆ ಅರಣ್ಯ ಇಲಾಖೆಯ ಒಬ್ಬ ಅಧಿಕಾರಿ ಈ ಹುಲಿಯ ಉಗುರನ್ನು ಧರಿಸಿದ್ದಂಥ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಲಿಕ್ಕೆ ಹೋಗಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿದ್ದು, ನಂತರ ನಮ್ಮ ರಾಜ್ಯಸಭಾ ಸಂಸದರ ಮೇಲೆ ಕೂಡ ಪ್ರಕರಣ ದಾಖಲಿಸಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಕೊಡಗಿಗೆ ಸಂಬಂಧಪಟ್ಟಂಗೆ ಬಹುಶಃ ಎಲ್ಲ ಒಂದು ಪೂರ್ವಜರ ಸಮಯದಿಂದಲೇ ಎಲ್ಲರ ಮನೆಗಳಲ್ಲಿ, ಇವೆಲ್ಲ ನಮ್ಮ ಐನ್ ಮನೆಯಲ್ಲಿ ಯಾವುದಾದ ರೀತಿಯಾದಂಥ ವನ್ಯಜೀವಿಯ ಈ ಕೊಂಬುಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳ ಪ್ರದರ್ಶನ ಇರೋದು ಸತ್ಯ. ಈಗ ಇದರ ಇವತ್ತು ನಡೀತಾ ಇರುವಂಥದ್ದಕ್ಕೆ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡಬೇಕು ಅಂಥೇಳಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ವ್ಯವಸ್ಥೆ ಏನಿದೆ, ಇದು ಕಾನೂನಾತ್ಮಕವಾದಂಥ ಆಡಳಿತ, ಅಂದರೆ ರೂಲ್ ಆಫ್ ಲಾ ಸೊಸೈಟಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ಕಾನೂನಿದೆ ಅದು ಮಾನವೀಯತೆಗಿಂತ ಮೇಲಿರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾನೂನನ್ನು ರೂಪಿಸಿದಾಗ ಒಂದು ಕಾನೂನು ಯಾವ ಉದ್ದೇಶಕ್ಕೋಸ್ಕರ ಅದನ್ನು ರಚನೆ ಮಾಡಿದ್ದಾರೆ, ಸಂಸತ್ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು ಅಂತ ಹೇಳೋದು ಭಾಳ ಮುಖ್ಯ. ಇವತ್ತು ವೈಲ್ಡ್ ಲೈಫ್ ಆ್ಯಕ್ಟ್ 1972 ಪಾರ್ಲಿಮೆಂಟ್ರಿ ಲೆಜಿಸ್ಲೇಷನ್ ಇದೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಪೋಚಿಂಗ್ ಆಗ್ಬೋದು, ಅಂದರೆ ವನ್ಯಜೀವಿಗಳನ್ನ ಸಾಯಿಸಿ ಅದರಲ್ಲಿ ಸಿಗುವಂಥ ಅದರ ಚರ್ಮ ಇರ್ಬೋದು, ಅದರ ಉಗುರಿರ್ಬೋದು, ಹಲ್ಲುಗಳಿರ್ಬೋದು, ಇದರ ವ್ಯಾಪಾರ ಏನು ನಡೀತಾ ಇತ್ತು ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಈ ಕಾನೂನನ್ನ ಆವತ್ತಿನ ಕಾಲದಲ್ಲಿ ತಂದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.